ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನೇನು ಬೇಕು ಅಂತ ನೋಡೋಣ. ಅರ್ಧ ಕಪ್ ಆಗೋವಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಸೋನಾ ಮಸರಿ ರಾ ರೈಸ್ ಬಳಸ್ತಾ ಇದ್ದೀನಿ ನಾನು ಇದಕ್ಕೆ. ಹಾಗೆ ಒಂದು 2 ಚಮಚ ಆಗೋವಷ್ಟು ಹೆಸರುಬೇಳೆ, ಅಷ್ಟೇ ಅಳತೆದು ಕಡಲೆಬೇಳೆ, ಮತ್ತು ಸ್ವಲ್ಪ ಏಲಕ್ಕಿ, 4 ರಿಂದ 5 ಏಲಕ್ಕಿ, 1 ಕಪ್ಪು ಹಾಲು, 1 ಕಪ್ ಆಗೋಷ್ಟು ನೀರು, ಸ್ವಲ್ಪ ತುಪ್ಪ. ಹಾಗೆ ಈ ಅಕ್ಕಿ ಬೇಳೆ ಅಳತೆ ಅಷ್ಟೇ ಬೆಲ್ಲದ ಪುಡಿ ತಗೊಂಡಿದ್ದೀನಿ. ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ತುರಿ ಸ್ವಲ್ಪ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿಯಾದ ತಕ್ಷಣ ಮೊದಲಿಗೆ ಹೆಸರುಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಉರಿ ಸಣ್ಣದಾಗಿ ಇಟ್ಕೊಳ್ಳಿ. ಅಷ್ಟರಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದು ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಈ ಬೇಳೆಗಳ ಜೊತೆ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. 1 ರಿಂದ 2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಇವಾಗ ಇದು ಆಗ್ತಾ ಇದೆ. ಇಷ್ಟಾದರೆ ಸಾಕು. ಹಾಲು ಮತ್ತು ನೀರು ಹಾಕ್ಕೊಂಡು ನಾವೀಗ ಇದನ್ನು ಬೇಯಿಸ್ಕೋಬೇಕು. 1 ಕಪ್ ಆಗೋಷ್ಟು ಹಾಲು ಹಾಕಿದ್ದೀನಿ, ಜೊತೆಗೆ 1 ಕಪ್ ಆಗೋಷ್ಟು ನೀರು. ಸ್ವಲ್ಪ ಉಪ್ಪು ಬೇಕಿದ್ದರೆ ಹಾಕ್ಕೋಬೋದು. ನಾನು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ 3ರಿಂದ 4 ವಿಜಿಲ್ ಬರೋ ತನಕ ಇದನ್ನು ಪ್ರೆಷರ್ ಕುಕ್ ಮಾಡ್ಕೋಬೇಕು. ಇನ್ನೊಂದು ಕಡಾಯಿನಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋಣ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಬಳಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಕರಗೋ ತನಕ ಈ ಥರ ಬಿಸಿ ಮಾಡಿದ್ರೆ ಸಾಕು. ನೀವು ನಾರ್ಮಲ್ ಬೆಲ್ಲ ಬಳಸೋದಾದರೆ ಅದು ಕರಗದ ಮೇಲೆ ಒಂದು ಸತಿ ಸೋಸ್ ಇಟ್ಕೊಳ್ಳಿ. ಇವಾಗ ಇದು ಬಿಸಿಯಾಗಿ ಕರಗ್ಬಿಟ್ಟಿದೆ, ಸೊ ಇದು ಸಾಕು. ಪಾಕ ಬರೋ ತನಕ ಕಾಯೋದು ಬೇಡ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಈಗ ಪ್ರೆಷರ್ ಇಳಿದಿದೆ, ಅನ್ನ ಬೇಳೆ ಎಲ್ಲ ಬೆಂದಿದೆ. ಇದು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ. ಇವಾಗ ನಾವು ಕರಗಿರೋ ಬೆಲ್ಲ ಹಾಕ್ತೀವಲ್ಲ, ಆವಾಗ ಅದು ಹೊಂದ್ಕೊಳ್ತಾ ಬರುತ್ತೆ. ಬೆಲ್ಲದ್ದು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ಥರ ಮಿಕ್ಸ್ ಮಾಡಿದ್ರೆ ಅದನ್ನ ಮ್ಯಾಶ್ ಮಾಡ್ಕೊಳ್ಳೋಕೆ ಚೆನ್ನಾಗಾಗುತ್ತೆ. ಈ ಥರ ತುಂಬ ಪೇಸ್ಟ್ ಆಗೋ ಥರ ಮಾಡ್ಕೋಬೇಡಿ, ಸ್ವಲ್ಪ ಹೊಂದ್ಕೊಳ್ಳೋ ಥರ ಮಾಡಿದ್ರೆ ಸಾಕು. ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡಬೇಕು. ಇದೊಂದು 5 ರಿಂದ 6 ನಿಮಿಷ ತನಕ ನಾವು ಈ ಥರ ಮಗ್ಚ್ತಾ ಇರಬೇಕು. ಉರಿ ಮಾತ್ರ ಕಡಿಮೆ ಇಟ್ಕೊಳ್ಳಿ. ಇವಾಗಲೇ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ನಿಮಗಿದು ಸ್ವಲ್ಪ ಡ್ರೈ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಹಾಲು ಹಾಕ್ಕೋಬೋದು. ನಾನು ಒಂದು 1/2 ಕಪ್ ಹಾಲು ಹಾಕಿದ್ದೀನಿ ಇವಾಗ ಇದಕ್ಕೆ. ನೋಡಿ, ಸ್ವಲ್ಪ ಪಾಯಸದ ಕನ್ಸಿಸ್ಟೆನ್ಸಿಲಿದೆ ಇವಾಗ. ಜೊತೆಗೆ ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಹೀಗೆ ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ. ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಕರಿತಾ ಇದ್ದೀನಿ. ತುಪ್ಪ ಬಿಸಿಯಾದ ತಕ್ಷಣ ಮೊದಲಿಗೆ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ಮೇಲೆ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಮೊದಲೇ ದ್ರಾಕ್ಷಿ ಹಾಕಿದ್ರೆ ಅದು ಬೇಗ ಕಪ್ಪಾಗಿಬಿಡತ್ತೆ ಅಂತ ಅಷ್ಟೇ. ಇವಾಗ ಇದು ತಯಾರಾಗಿದೆ. ಇದನ್ನು ನಾವು ಬಿಸಿ ಆಗ್ತಾ ಇರೋ ಪೊಂಗಲ್ಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. ಸ್ಟವ್ ಆರಿಸಿಲ್ಲ ನಾನಿನ್ನೂ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರಿದೆ, ಇನ್ನೊಂದು ಚೂರು ನೀರು ಆರೋ ತನಕ ನಾವು ಇದನ್ನು ಹೀಗೆ ಕೈ ಆಡಿಸ್ತಾ ಇರೋಣ. 1 ರಿಂದ 2 ನಿಮಿಷ ಹಿಡಿಯುತ್ತೆ. ನೋಡಿ, ಇವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ಸ್ಟವ್ ಆರಿಸ್ಕೊಳ್ಳೋಣ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾದ ಸಿಹಿ ಪೊಂಗಲ್ ತಯಾರಾಗಿದೆ. ನೀವು ಈ ಮೆಥಡಲ್ಲಿ ಸಿಹಿ ಪೊಂಗಲ್ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.